ಹಾನುಬಾಳು ಶಾಲೆಗಿಲ್ಲ ಮೂಲಭೂತ ಸೌಲಭ್ಯಗಳ ಭಾಗ್ಯ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹಾನುಬಾಳು ಹೋಬಳಿಯು ಪ್ರವಾಸಿಗ ತಾಣ. ಈ ಪ್ರದೇಶ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವೂ ಆಗಿದೆ. ಈ ಹೋಬಳಿ ಹಲವಾರು ಹಳ್ಳಿಗಳಿಗೆ ಸಣ್ಣ ನಗರ. ಶಾಲೆ ಕಲಿಯಬೇಕಿದ್ದರೆ ಇದೊಂದು ಮಾರ್ಗ ಮತ್ತು ಸಣ್ಣ ರೈತರು ಕೂಲಿ ಕಾರ್ಮಿಕ ಮಕ್ಕಳಿಗೆ ಹಾನುಬಾಳು ಶಾಲೆಯೊಂದೇ ಕಲಿಕಾ ಕೇಂದ್ರವಾಗಿದೆ. ಪ್ರಸ್ತುತ ಸರ್ಕಾರಿ ಶಾಲಾ ಕಾಲೇಜುಗಳ ಪರಿಸ್ಥಿತಿ ಗತಿ ಹೇಳತೀರದಾಗಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಶಾಲೆ ಇದ್ದು ಮೂಲಭೂತ ಸಮಸ್ಯೆಗಳು ಹೆಚ್ಚುತ್ತಾ ಇದ್ರೆ ಪೋಷಕರು ಮಕ್ಕಳನ್ನ ಶಾಲೆಗೆ ಹೇಗೆ ಕಳಿಸ್ತಾರೆ? ಈ ಪ್ರಶ್ನೆ ಹಾನುಬಾಳು ನಾಗರಿಕರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಹಾನುಬಾಳು ಶಾಲೆಗೆ ಸುಮಾರು 70 ವರ್ಷಗಳ ಇತಿಹಾಸವಿದೆ. ಹಳೆ ಶಾಲೆ ಕುಸಿಯುವ ಹಂತಕ್ಕೆ ಬಂದಿದೆ. ಹೊಸದಾಗಿ ಕಟ್ಟಿರುವ ಶಾಲೆಯಲ್ಲಿ ಮೂಲಭೂತ ಸಮಸ್ಯೆಗಳು ಎದುರಾಗಿವೆ. ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಇತ್ತೀಚೆಗಷ್ಟೇ ಮೇಲ್ಛಾವಣಿ ಕುಸಿದಿದೆ. ಹಗಲಿನಲ್ಲಿ ಕುಸಿದಿದ್ದರೆ ಮಕ್ಕಳಿಗೆ ಸಮಸ್ಯೆಯಾಗುವ ಎಲ್ಲಾ ಸಂಭವವಿತ್ತು. ಆದರೆ ರಾತ್ರಿ ಕುಸಿದು ದೊಡ್ಡ ಅನಾಹುತವೊಂದು ತಪ್ಪಿದೆ. ಹಾನುಬಾಳಿನ ಕೆಪಿಎಸ್ ಶಾಲೆಯ ಮುಂದೆ ಆಟದ ಮೈದಾನವಿದೆ. ಅದು ಮಳೆಗೆ ನೀರು ತುಂಬಿ ಮಕ್ಕಳು ಬೆಳಗಿನ ಪ್ರಾರ್ಥನೆ ಮಾಡಲು ಮತ್ತು ಓಡಾಡಲು ಕೂಡ ಆಗದ ಪರಿಸ್ಥಿತಿ ಎದುರಾಗಿದೆ. ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಎರಡೂ ಕಡೆ ನಡೆಸ್ತಾರೆ. ಒಂದು ಕಡೆ ಶೌಚಾಲಯಗಳಿಲ್ಲ, ಇದ್ದರೂ ಸರಿಯಾದ ಬಾಗಿಲುಗಳಿಲ್ಲ. ಇನ್ನೊಂದೆಡೆ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಹೋಗಲು ಹೆದರ್ತಾರೆ. ಏಕೆಂದರೆ ಇಡೀ ಶೌಚಾಲಯ ಗಿಡ ಗಂಟಿಗಳು ಬೆಳೆದು ತುಂಬಿ ಕಾಡಾಗಿ ಬೆಳೆದಿರೋದ್ರಿಂದ ಶೌಚಾಲಯದ ಸಮಸ್ಯೆಯಿಂದಲೇ ಕೆಲವರು ಶಾಲೆ ಬಿಡ್ತಾ ಇರುವುದು ದುರಂತದ ಸಂಗತಿಯಾಗಿದೆ. ಹಾನುಬಾಳು ಕೆಪಿಎಸ್ ಶಾಲೆಯ ಪ್ರೌಢಶಾಲಾ ವಿಭಾಗದಲ್ಲಿ ಇದಿಲ್ಲ, ಏನು ಶೌಚಾಲಯದ ವ್ಯವಸ್ಥೆ ಸರಿ ಇಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಪಾಪ ಅವರು ಈಗಾಗಲೇ ಪ್ರೌಢಾವಸ್ಥೆಗೆ ಬಂದಿರ್ತಾರೆ, ಅಂಥವರಿಗೆ ಇಲ್ಲಿ ಶೌಚಾಲಯದ ಬಳಕೆ, ಅವ್ರಿಗೆ ಬೇಕಾದಂಥ ಸೌಕರ್ಯಗಳ ವ್ಯವಸ್ಥೆ ಸರಿ ಇಲ್ಲ. ಮಕ್ಕಳು ಮಧ್ಯಾಹ್ನದ ಬಿಸಿಯೂಟದ ಸಂದರ್ಭದಲ್ಲಿ ಕೈ ತೊಳೆಯಲು ಜಾಗವಿಲ್ಲ, ಇದ್ದರೂ ನೀರಿನ ಸಮಸ್ಯೆ. ಇನ್ನೊಂದು ಕಡೆ ಈ ಚಳಿ ಮಳೆಗೆ ಮಕ್ಕಳಿಗೆ ಆರೋಗ್ಯಕರವಾದ ಶುದ್ಧೀಕರಿಸಿದ ನೀರು ಕೂಡ ಇಲ್ಲದೆ ದೊಡ್ಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಹೀಗೆ ಸಮಸ್ಯೆಗಳ ಆಗರವಾಗಿರುವ ಕೆಪಿಎಸ್ ಶಾಲೆಯ ಬಗ್ಗೆ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಗಮನ ಹರಿಸಬೇಕಿದೆ. ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ, ಕರೆಂಟ್ ಅಂತೂ ಇಲ್ಲ, ಅಂದ್ರೆ ನೀರೇ ಇಲ್ಲ ಇಲ್ಲಿ. ಅಡಿಗೆ ವ್ಯವಸ್ಥೆಗೂ ಇಲ್ಲ, ಜೊತೆಗೆ ಯಾವುದೇ ಶೌಚಾಲಯಕ್ಕೆ ಹೋಗೋಕ್ಕೂ ಇಲ್ಲ, ಮತ್ತೆ ಕುಡಿಯೋಕ್ಕೆ ಸಮೇತ ಫಿಲ್ಟರ್ ವಾಟರ್ ವ್ಯವಸ್ಥೆನೂ ಇಲ್ಲ. ಯಾರೋ ದಾನಿಗಳ್ಯಾರ ಕೊಟ್ಟಿರ್ತಾರೆ, ಅದನ್ನು ಸರಿಯಾಗಿ ವ್ಯವಸ್ಥೆ ಸರಿಯಾಗಿ ಅದನ್ನ ನಿರ್ವಹಣೆ ಮಾಡದಲ್ಲಿ ಅದು ಹಾಳುಬಿದ್ದು ಹೋಗಿದೆ. ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಏನಾಗಿದೆ, ಸರ್ಕಾರಿ ಸ್ಕೂಲು ನಾವು ಉಳಿಸ್ಕೊಂಡಿರೋದೇ ಕಷ್ಟದಲ್ಲಿ, SDMC ಅನ್ನೋರು ಎಲ್ಲ ಸೇರ್ಕೊಂಡು ಏನೋ ಕಷ್ಟಪಟ್ಟು ಏನೆಲ್ಲ ಮಾಡಿಕೊಂಡು ಇಲ್ಲಿ ಈ ಭಾಗಕ್ಕೆ ಸೇರಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ವಿ. ಈ ಮುಂದಿನ ದಿನಗಳಲ್ಲಿ ಈ ಥರದ್ದೆಲ್ಲ ಅವ್ಯವಸ್ಥೆಗಳು ಜಾಸ್ತಿ ಆಗ್ಬಿಟ್ರೆ ಮಕ್ಕಳ ಸಂಖ್ಯೆ ಕ್ಷೀಣುತ್ತೆ. ಆ ಜೊತೆಗೆ ಸರ್ಕಾರಿ ಸ್ಕೂಲ್ಗಳೆಲ್ಲ ಕಂಪ್ಲೀಟ್ ಮುಚ್ಚೋಗುವಂಥ ಪರಿಸ್ಥಿತಿ ಒಳಗಡೆ ನಾವು ಈಗಾಗಲೇ ಒಳಗಡೆ ಹೋಗಿ ಆಗಿದೆ. ಅದನ್ನು ಉಳಿಸ್ಕೋಬೇಕಾದ್ರೆ ಸರ್ಕಾರ ಈ ಭಾಗಕ್ಕೆ ಸರ್ಕಾರಿ ಸ್ಕೂಲ್ ಕಡೆಗೆ ಗಮನ ಹರಿಸಬೇಕು. ಹಳೆ ಕಟ್ಟಡವನ್ನ ಕೂಡಲೇ ತೆರವುಗೊಳಿಸಬೇಕಿದೆ. ಮಕ್ಕಳ ಆಟದ ಮೈದಾನಕ್ಕೆ ನೀರು ತುಂಬದಂತೆ ಚರಂಡಿ ವ್ಯವಸ್ಥೆ ಮಾಡಬೇಕಿದೆ. ಈಗಾಗಲೇ ಶಾಲೆಯ ಸಮಿತಿಯ ಅಧ್ಯಕ್ಷರು ಮತ್ತು ಸ್ಥಳೀಯ ನಾಗರಿಕರು ಮನವಿ ಮಾಡಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈಗಾಗಲೇ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಅಂತಹ ಸಂದರ್ಭದಲ್ಲಿ 170 ಹೆಚ್ಚು ಮಕ್ಕಳನ್ನ ಒಳಗೊಂಡಿರುವ ಈ ಶಾಲೆಯನ್ನ ಉಳಿಸಬೇಕೆಂದು ಸ್ಥಳೀಯರ ಆಗ್ರಹವಾಗಿದೆ. ಕೂಡಲೇ ಶಾಲೆಗೆ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ, ಆಟದ ಮೈದಾನದಂತಹ ಮೂಲಭೂತ ವ್ಯವಸ್ಥೆಗಳನ್ನ ಮಾಡಬೇಕೆಂದು ಹಾನುಬಾಳು ನಾಗರಿಕರು ಒತ್ತಾಯಿಸ್ತಾ ಇದ್ದಾರೆ. ಇಲ್ಲವಾದಲ್ಲಿ ಮಕ್ಕಳಿಗೆ ಅಪಾಯ ಮತ್ತು ಶಾಲೆ ನಡೆಸುವುದೇ ಕಷ್ಟ ಎಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ.